ಏನಾದರೂ ಆಶೀರ್ವಾದ ಮಾಡೋದಿದ್ರೆ ಇರ್ಬಿಡಿ ಮಾತಾಡಿ. ಭಕ್ತಿ ದೊಡ್ಡದು ದೇವರಲ್ಲಿಗೆ, ದೇವರ ಮಹಾತ್ಮರು ಎಲ್ಲಿರ್ತಾರೆ ದೇವ್ರ ಹತ್ತಿರನೇ ಇರ್ತಾರೆ. ಅದಕ್ಕೆ ಮಹಾತ್ಮರಿಗೆ ಮಾಡಿದ್ರು ದೇವರಿಗೆ ಮುಟ್ಟ. ಇದು ಅಕ್ಕಮ್ಮ ದೇವಿ ಅನುಭವ ಮಂಟಪದ ಸ್ವಲ್ಪ ವಿಶೇಷತೆ ಹೇಳ್ಬಹುದಾ? ಹಾ ಹೌದು. ಈ ಅನುಭವ ಮಂಟಪ ಅಪ್ಪವ್ರು ಏನ್ ಹೇಳ್ತಿದ್ರು ಅಂತಂದ್ರೆ ಅವ್ರ ದಾಸೋಹ ಪ್ರಿಯರು, ಅವ್ರ ಮೊದಲ ದಾನ ಧರ್ಮ ಮಾಡ್ರಿ ಅಂತ ಹೇಳ್ತಿದ್ರು. ಪರೋಪಕಾರ ದಿನಕ್ಕೊಂದರ ಪರೋಪಕಾರ ಮಾಡ್ಬೇಕಂತ ಹೇಳ್ತಿದ್ರು. ಅದು ಇತ್ತು ಅಂತಂದ್ರೆ ದೇವ್ರು ನಾವು ಎಲ್ಲಿ ಹೋದ್ರು ನಮ್ಗೆ ಸಹಕಾರ ನಿಲ್ತಾನೆ. ಆ ಪುಣ್ಯ ಬೇಕು. ದ್ರೌಪದಿ ತಾಯಿ ಇಷ್ಟೇ ಶಾರಿಗೆ ದಾನ ಮಾಡಿದ್ಳು. ಸಮಯ ಬಂದಾಗ ಬೆಟ್ಟದಷ್ಟು ಕೊಟ್ಟ ದೇವ್ರು. ಅದು ಮಾಡಿದ್ದು ಬ್ಯಾಂಕಿನಾಗ ನಾವು ರೊಕ್ಕ ಜಮಾ ಇಟ್ಟಿದ್ರ ಅವ್ರು ಬಡ್ಡಿ ಹಾಕಿ ನಮ್ಗೆ ಬ್ಯಾಂಕಿನವ್ರು ಕೊಡ್ತಾರಲ್ಲ, ದೇವರು ಆ ರೀತಿಯಾಗಿ ಏನದ ಅವ್ನು ಬ್ಯಾಂಕಿನಲ್ಲಿ ಇಟ್ಕೊಂಡು ತಿರುಗಿ ವಾಪಸ್ ನಮ್ಗೆ ಬಡ್ಡಿ ಹಾಕಿ ಕೊಡ್ತಾನೆ ಅವ್ನು ಇಟ್ಕೊಳ್ಳಲ್ಲ ಅಂತ. ಇದು ಅನುಭವ ಮಂಟಪದ ವಿಶೇಷತೆ. ಇದು ವಿಶೇಷತೆ. ದಿನಕ್ಕೆ ಒಂದಾದ್ರೂ ನಾವು ನಮ್ಮಿಂದ ಪರೋಪಕಾರ ಕೆಲಸ ಮಾಡ. ಸರಿ, ಶರಣರೆಲ್ಲ ಬಂದಿದ್ರು ಕಾಯಕ ಮಾಡಿ ಮತ್ತೆ ದಾಸೋಹ ಕೊಟ್ಟು ಪ್ರಸಾದ ತಗೋತೀವಿ. ಹಂಗೆ ಅದು ನಾವು ಮುಂದೆ ಎಲ್ಲೇ ಹೋಗಲಿ, ಯಾವ ದೇವ್ರ ಗುಡಿಗೆ ಹೋಗಿ ನಮ್ಮ ಶಕ್ತಿ ಅನುಸಾರ ಅಷ್ಟು ಇಷ್ಟು ಅಂತೀವಿ. ಸರಿ, ಥ್ಯಾಂಕ್ ಯು. ಇದು ಶಯದೇವಿ ಸುತೆ ಮರವಂತಿಯವರು ಸಂತಳಾಗಿ ಬದಲಾದ ಕಥೆ. ಆತ್ಮೀಯರೇ, ಇದು ಧರ್ಮದಲ್ಲಿ ಬದುಕುವವರಿಗೆ ಧರ್ಮವೇ ಸೂಕ್ತ ನೆಲೆ ಎನಿಸಿದ ಬಹು ಸೂಕ್ಷ್ಮ ಆಧ್ಯಾತ್ಮಿಕ ವಿಚಾರ. ಅಂದು 2022 ಏಪ್ರಿಲ್ 1 ಶುಕ್ರವಾರ ಪರಮಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ 115ನೇ ಜಯಂತ್ಯೋತ್ಸವ ಹಾಗೂ ಗುರುವಂದನಾ ಮಹೋತ್ಸವ. ವಿಶೇಷ ಆಹ್ವಾನಿತಳಾಗಿ ಅಂದು ನಾನು ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ ಪಾದಸ್ಪರ್ಶವಿದ್ದ ಪುಣ್ಯ ಕಾರ್ಯಕ್ಷೇತ್ರವಾಗಿದ್ದ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಪಾದಾರ್ಪಣೆ ಮಾಡಿಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಬಲು ಅದ್ಧೂರಿಯಾಗಿ ನಡೆದ ಅಂದಿನ ಬಸವ ಭಾರತ ಎಂಬ ಮಹಾಧಾರ್ಮಿಕ ಮಠದ ಕಾರ್ಯಕ್ರಮಕ್ಕೆ ನಾನು ಕೂಡ ಕೆಲ ಇನ್ನಿತರ ತಂಡದ ಜೊತೆ ಭಾಗಿಯಾಗಿದ್ದೆ. ಈ ಸಮಾರಂಭದಲ್ಲಿ ಅನೇಕ ಮಠಾಧೀಶರು, ಕೇಂದ್ರದ ಹಾಗೂ ರಾಜ್ಯದ ಮಹಾ ಗಣ್ಯಾತಿಗಣ್ಯ ಮಂತ್ರಿ ಮಹೋದಯರು, ಅನೇಕ ರಾಜಕೀಯ ನಾಯಕರುಗಳು, ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ ಹಲವು ಪ್ರತಿಭಾನ್ವಿತರುಗಳು, ಅಗ್ರಗಣ್ಯ ಮಾನ್ಯರು, ವಿವಿಧ ಸಮಾಜದ ಹಲವು ಮುಖಂಡರುಗಳು ಮತ್ತು ನಾಡಿನಿಂದ ದೇಶ ವಿದೇಶಗಳಿಂದ ಅನೇಕ ಸದ್ಭಕ್ತರುಗಳು ಅಂದು ನಡೆದ ಆ ಅದ್ಧೂರಿ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ರು. ಹೀಗಿರುವಾಗ ಸಿದ್ಧಗಂಗಾ ಮಠಕ್ಕೆ ಹೋದಾಗ ಅಲ್ಲಿಯ ಗುರುಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ನಾನು ಬಗ್ಗಿ ಪಾದಮುಟ್ಟಿ ನಮಸ್ಕರಿಸುವಾಗ ಅವರು ನನ್ನನ್ನು ನೋಡಿದ ಆ ತತ್ಕ್ಷಣವೇ ನನಗೊಂದು ತಮ್ಮ ಅಂತರಾತ್ಮದ ನುಡಿ ಮಾತೊಂದನ್ನ ಹೇಳಿಯೇ ಬಿಟ್ಟಿದ್ರು. ಅದೇನು ಅಂತಂದ್ರೆ, ನಿಮ್ಮ ಉಸಿರು, ಹೆಸರು, ಕೀರ್ತಿ, ದುಡಿಮೆ ಯಾವತ್ತಿದ್ರೂ ಕೂಡ ಅದು ಕೇವಲ ನಿಮಗಲ್ಲ, ನಿಮ್ಮ ಮನೆಯವರಿಗೂ ಅಲ್ಲ, ಅದೇನೇ ಇದ್ರೂ ಸಹ ಸದಾ ಬೇರೆಯವರ ಒಳಿತಿಗೇನೆ ಎಂದು ಹೇಳಿ ಸಿದ್ಧಗಂಗಾ ಶ್ರೀಗಳ ಜೊತೆ ತಾವಿರುವ ಫೋಟೋ ಮತ್ತು ಅಲ್ಲಿಯ ಸ್ಥಳ ಮಹಿಮೆಯ ಪುಸ್ತಕ ನೀಡಿ ಪ್ರಸಾದ ಮಾಡಿ ಎಂದು ಅಲ್ಲಿಯೇ ಒಂದೆಡೆ ಆತರದಿಂದ ಕೂರಿಸಿ ಹೋದ್ರು. ನನಗೆ ಶಾಕ್ ಆಯಿತು, ಯಾಕಂದ್ರೆ ಅವರ ಮಾತು ಅಲ್ಲಗಿಳಿಯುವಂತಿಲ್ಲ. ತ್ರಿವಿಧ ದಾಸೋಹಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರು ಮತ್ತವರು ನೆಲೆಸಿರುವ ತ್ರಿವಿಧ ದಾಸೋಹಿಯ ಕಾರ್ಯಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ಅದರದೇ ಆದಂತಹ ಸುವರ್ಣ ಇತಿಹಾಸವಿದೆ. ಇನ್ನು ಇವರು ನಿಜ ಮುಂದಾಗಲಿರುವುದನ್ನೇ ನೆನೆದು ಆ ತಕ್ಷಣಕ್ಕೇನೆ ದೇವ್ರೇ ಅಂತ ಒಂದು ಕ್ಷಣ ಕೂಗಿ ಕರೆಯಿತು ಈ ನನ್ನ ಮನ. ಯಾಕಂದ್ರೆ ಹಿಂದೊಮ್ಮೆ ಅಷ್ಟಮಂಗಲ ಪ್ರವೀಣ ವಿದ್ವಾಂಸರು ತಾಂಬೂಲ ಪ್ರಶ್ನೆ ಜ್ಯೋತಿಷ್ಯ ವೇದ ಪಂಡಿತರಾದ
ಶ್ರೀ ರವಿಶಂಕರ್ ಗುರುಜಿಯವರು ಸಹ ನನಗೆ ಇದೇ ಮಾತನ್ನ ಕೆಲ ವೈಯಕ್ತಿಕ ಜೀವನದ ನಗ್ನ ಸತ್ಯಗಳನ್ನ ಬಿಚ್ಚಿಡುವುದರ ಮುಖೇನ ಸಾವಿರ ಬಾರಿ ಸಾಕಷ್ಟು ವಿಷಯ ಬಿಚ್ಚಿಟ್ಟು ಹೇಳಿದ್ರು. ಆದರೆ ಅದನ್ನೆಲ್ಲ ಇಲ್ಲಿ ಹೇಳೋದು ಅಪ್ರಸ್ತುತ ಹಾಗೂ ಅಸಮಂಜಸ. ಹೇಳಲೇಬೇಕಾದ ಅನಿವಾರ್ಯತೆ ಎಲ್ಲಿಯಾದರೂ ಮುಂದೊಮ್ಮೆ ಒದಗಿ ಬಂದರೆ ಖಂಡಿತ ಹೇಳಿಕೊಳ್ಳುವೆ. ಒಟ್ಟಾರೆಯಾಗಿ ನನಗೆ ಅದು ಇನ್ನಷ್ಟು ವಿಚಾರಕ್ಕೆ ತಲೆ ಕೊರೆಯುವಂತೆ ಮಾಡಿತ್ತು. ವಿಷಯ ಇಂತಿರುವಾಗ ಅಂದೊಮ್ಮೆ 2022 May 15 ಕನ್ನಡದ ಮೊಟ್ಟ ಮೊದಲ ಮಹಿಳಾ ಮಹಾಕವಯತ್ರಿಯಾಗಿ ಪ್ರವಚನ ಸಾಹಿತ್ಯದ ರೂವಾರಿಯಾಗಿ ಶರಣ ಚಳವಳಿಯ ಪ್ರಮುಖ ವೀರ ರಾಗಿಣಿಯಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿ ಚಳವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಮೇಲಾಗಿ ಎಲ್ಲರ ಅಕ್ಕರಿಯ ಅಕ್ಕನಾಗಿ ಲೋಕದೆಲ್ಲೆಡೆ ಮೆರೆದು ವಿಶ್ವವಿಖ್ಯಾತಿ ಪಡೆದ ಮಹಾನ್ ಮಹಿಮೆಯ ಶರಣಿಯ ಹೆಸರಿನ ಮಹೋನ್ನತ ಅಕ್ಕಮಹಾದೇವಿ ಪ್ರಶಸ್ತಿಯನ್ನ ಅಂದು ದಾವಣಗೆರೆಯಲ್ಲಿ ಸ್ವಾಮೀಜಿ ಗುರುವರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಸರ್ವ ಮಹನೀಯರ ಸಮ್ಮುಖದಲ್ಲಿ ಸ್ವೀಕರಿಸಿದಂತಹ ಆ ಒಂದು ಸುಗಳಿಗೆ ಅದು. ಅದಾದ ಬಳಿಕ ಸಾಕ್ಷಾತ್ ಪರಶಿವ ನೆನೆಸಿದ ಚೆನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿಯೆಂದು ತನ್ನ ಬದುಕಿನುದ್ದಕ್ಕೂ ಸ್ವೀಕರಿಸಿ ಲೌಕಿಕ ಜಗತ್ತನ್ನೇ ಧಿಕ್ಕರಿಸಿ ಕೇಶಾಂಬರಿಯಾಗಿ ನಡೆದ ಈ ಅಕ್ಕ ಮಹಾದೇವಿ ಹಲವಾರು ಭಕ್ತ ಜನರಿಗೆ ಮಾದರಿಯಾದಂಥವರು. ಅಂತಹ ಮಹಿಮೆಯುಳ್ಳ ಮಹಾನ್ ಶರಣೆ ನಡೆದಾಡಿ ತನ್ನ ಲೋಕಜ್ಞಾನ ಮೆರೆದಾಡಿಸಿದ ಅಕ್ಕ ಮಹಾದೇವಿಯು ಇದ್ದ ಅನುಭವ ಮಂಟಪ ಎನ್ನುವ ಪುಣ್ಯತಾಣಕ್ಕೆ ನಾನು ಅಂದು July 5 ಸೀದಾ ಕಾಲಿಟ್ಟು ಬಿಟ್ಟಿದ್ದೆ. ಅಲ್ಲಿಯ ಹಲವಾರು ಜೂನಿಯರ್ ಅಕ್ಕ ಮಹಾದೇವಿಯರ ಮತ್ತು ಅಲ್ಲಿರುವ ಈಗಿನ ಗುರುಗಳ ದರ್ಶನ ಸೇವೆ ಪಡೆದುಕೊಂಡು ಬಂದಿದ್ದೆ. ಆಗ ಅಲ್ಲಿ ಆಶೀರ್ವಾದ ಮಾಡಿದ ಆ ಗುರುಗಳು ಹೇಳಿದ ಮಾತು ಒಂದೇ, ಇಲ್ಲಿ ಕಾಲಿಟ್ಟವರಲ್ಲಿ ನೀವು ಒಬ್ಬಾಕೆ ವಿಶೇಷ ಮಹಿಳೆ ಎಂದು ನನಗೆ ಅರಿವಾಗಿದೆ ಎಂದರು. ಅದಕ್ಕೆ ನಾನು ಇಲ್ಲಿಗೆ ಬರಲು ಕಾರಣ ನಾನು ಇದೇ May 15 ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೇನೆ ಎಂದೆ. ಅದಕ್ಕವರು, ಅದನ್ನು ಸ್ವೀಕಾರ ಮಾಡಿದ 3 ತಿಂಗಳಲ್ಲಿ ಅಕ್ಕ ಮಹಾದೇವಿ ಮೂಲ ಗುಣ ಸ್ವರೂಪಗಳು ನಿಮ್ಮಲ್ಲೂ ಕೂಡ ಒಂದು ಹೊಸ ರೂಪವಾಗಿ ಕಾಣುತ್ತದೆ ಎಂದರು. ನನಗೆ ಮತ್ತೆ ಶಾಕ್ ಆಯಿತು. ಆದರೂ ಅಲ್ಲಿಂದ ಕಾಯಕ ಯೋಗಿ ಜಗಜ್ಯೋತಿ ಬಸವಣ್ಣನವರು ಓಡಾಡಿದ ಆಳ್ವಿಕೆ ಮಾಡಿದ ಬಸವ ಕಲ್ಯಾಣಕ್ಕೆ ಹೋದಾಗ ಮಾತಾಡ್ತಾ ಅಲ್ಲಿರುವ ಗುರುಗಳಿಗೆ ನಾವು ಅನುಭವ ಮಂಟಪಕ್ಕೆ ಹೋಗಿ ಇಲ್ಲಿಗೆ ಅಂದರೆ ಬಸವ ಕಲ್ಯಾಣಕ್ಕೆ ಬಂದ ವಿಚಾರ ಹೇಳಿದು ಒಂದ್ಸಲ ನನ್ನ ನೋಡಿ ಅವರೇ ಶಾಕ್ ಆದರು. ಸಾಮಾನ್ಯವಾಗಿ ಬಸವ ಕಲ್ಯಾಣಕ್ಕೆ ಅಂದರೆ ಮೊದಲು ಗುರುಗಳು ಇರುವಂತಹ ಈ ಸಾನ್ನಿಧ್ಯಕ್ಕೆ ಬಂದು ಕೊನೆಗೆ ಆ ಶಿಷ್ಯೆಯ ಅಕ್ಕ ಮಹಾದೇವಿ ಸನ್ನಿಧಿ ಅನುಭವ ಮಂಟಪಕ್ಕೆ ಹೋಗ್ತಾರೆ. ನೀವು ಲಿಂಗೈಕ್ಯ ಸ್ವರೂಪಿಯ ಇಚ್ಛೆಯಂತೆಯೇ ಮೊದಲು ಶಿಷ್ಯೆಯ ಸನ್ನಿಧಿಗೆ ಹೋಗಿ ಆಮೇಲೆ ಇಲ್ಲಿಗೆ ಲೋಕಗುರುವಿನ ಸ್ಥಾನಕ್ಕೆ ಬಂದಿದ್ದೀರಿ. ಅಂದರೆ ಇಲ್ಲಿಗೆ ಬರುವಾಗ ನೀವು ಸಾಕ್ಷಾತ್ ಅಕ್ಕ ಮಹಾದೇವಿಯಾಗಿಯೇ ಬಂದಿದ್ದೀರಿ. ಮುಂದೆ ನಿಮ್ಮ ಹೆಸರು ಬೇರೊಂದು ಹೊಸ ರೂಪ ಪಡೆಯುತ್ತೆ ಅಂಥೇಳಿ ಪ್ರವಚನಕ್ಕೆ ಕೂರಿಸಿಕೊಂಡು ಒಂದಿಷ್ಟು ಬಸವ ವಚನೋಕ್ತಿಯನ್ನು ನುಡಿದು ಮಂತ್ರಾಕ್ಷತೆ ನೀಡಿ ಆಶೀರ್ವಾದ ಮಾಡಿ ಕಳುಹಿಸಿದರು. ಬಹುಶಃ ಪವಾಡ ಸದೃಶವೋ ವಿಚಿತ್ರ ವಿಸ್ಮಯವೋ ಎಂಬಂತೆ ಇವರೆಲ್ಲರ ಮಾತಿನಿಂದ ನಾನಿಂದು ಆಗಿದ್ದೇನು. ನಿಜ, ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಹಾಗೂ ಅವರ ಪತ್ನಿ ಮಾತೃಶ್ರೀ ಡಾಕ್ಟರ್ ಶ್ರೀಮತಿ ಹೇಮಾವತಿ ವಿ ಹೆಗ್ಡೆಯವರ ಶುಭಾಶೀರ್ವಾದದಲ್ಲಿ ಹಾಗೂ ಆ ವಿಧಿ ಬರೆಸಿದ ಪ್ರಮಾಣ ವಚನವನ್ನ ನೇರ ಸ್ವೀಕರಿಸಿದ ಹಾಗೆಯೇ ಹೊಸೂರ್ ಖಾನ್ಬೇರ್ ಕ್ಷೇತ್ರ ನೆಲೆವಾಸಿನಿ ಶ್ರೀದೇವಿ ಮಹಿಷ ಮರ್ದಿನಿಯ ಸನ್ನಿಧಿಯಲ್ಲಿ ವಿಧಿ ಸಂಕಲ್ಪದಂತೆಯೇ ದೈವ ಇಚ್ಛೆಯಂತೆಯೇ ನಾನು ಏನಾಗಬಾರದಾಗಿತ್ತೋ ಅದೇ ಇಂದು ಆಗಿದ್ದೇನೆ. ಹೌದು ಮಿತ್ರರೇ, ಪುಣ್ಯಪ್ರದ ಶ್ರಾವಣ ಮಾಸದ 2ನೆಯ ಶುಭ ಶುಕ್ರವಾರದಂದು ಹೊಸೂರು ಮಹಿಷ ಮರ್ದಿನಿಯ ಸನ್ನಿಧಿಯಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತ ಪೂಜಾನುಷ್ಠಾನ ಸಹಿತ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನನ್ನದ ಆ ಮುಕ್ಕೋಟಿ ದೇವಾದೇವತೆಯರುಗಳೇ ಮುಂದಾಗಿ ನಡೆಸಿಕೊಟ್ಟಂತಹ ಧಾರ್ಮಿಕ ಪ್ರವಚನವು ಸಾಕಷ್ಟು ಜನಮಾನಸವನ್ನಾಗಿದ್ದಿರೋದು ಮಾತ್ರವಲ್ಲದೆ ಮುಗಿಲು ಮುಟ್ಟಿದ ಅವರೆಲ್ಲರ ಆ ಜೋರಾದ ಚಪ್ಪಾಳೆ ಸದ್ದುಗಳು ಈ ನನ್ನ ಅಂತರಾತ್ಮವನ್ನೇ ತಟ್ಟಿ
ನಿಜಕ್ಕೂ ಈ ಭೂಮಿ ಮೇಲೆ ನನ್ನದು ಸಾರ್ಥಕ ಜನ್ಮದ ಹೆಮ್ಮೆಯ ಬದುಕು ಎಂದೆನಿಸುವಷ್ಟು ಸಂತಸವನ್ನುಂಟು ಮಾಡಿತ್ತು. ಧನ್ಯಸ್ಮಿ. ನಿಜ, ಸ್ವಂತ ಬದುಕಿಗೇನೆ ಹೆಚ್ಚೆಚ್ಚು ಒತ್ತು ಕೊಟ್ಟು ಬದುಕಲಾಗದವಳು. ಕೊಟ್ಟರೂ ಆ ವಿಧಿ ಲಿಖಿತದಿಂದ ಬದುಕಲಿ ಕೊನೆಗೂ ಗೆಲ್ಲಲಾಗದೆಯೇ ವಿಧಿವಂಚಿತಳಾದವಳು ಕೊನೆಗೂ ಈ ತನ್ನ ಭವಿಷ್ಯದ ಬದುಕನ್ನು ಕಟ್ಟಿಕೊಳ್ಳುವುದರಲ್ಲಿ ಸೋತು ಸಂತಳಾಗಿ ಬದಲಾದ ಹೆಣ್ಣೋರ್ವಳ ಒಡಲಾಳದ ಸಾಕಷ್ಟು ಜೀವನ ವ್ಯಥೆಯೊಳಗಿನ ಕಥೆ ಇದು. ಸ್ವ ಅನುಭವ ಸಾಹಿತ್ಯ ಮತ್ತು ಧಾರ್ಮಿಕ ಪ್ರವಚನ ಶೈಲಿ ವಿಸುತೆ ಮರವಂತೆ. ಹಿನ್ನೆಲೆ ಧ್ವನಿಯಲ್ಲಿ ವಿದ್ಯಾಶ್ರೀ ಶ್ರೀಕಾಂತಾಚಾರ್ಯ. ಪ್ರಸ್ತುತಿ ಜೆಜಿಎಸ್ ಶ್ರುತಿ ಸಾಗರ.